ಹಬ್ಬ ಬಂತು ಹಬ್ಬ. ನಾವು ವಿವಿಧ ಸಮಾರಂಭಗಳನ್ನು ಆಚರಿಸುತ್ತೇವೆ. ಅವುಗಳಲ್ಲಿ ಮುಖ್ಯವಾದವು ಮಗುವಿನ ನಾಮಕರಣ, ಹುಟ್ಟುಹಬ್ಬ, ಮದುವೆ. ನಾವು ವಿವಿಧ ಹಬ್ಬಗಳನ್ನು ಆಚರಿಸುತ್ತೇವೆ. ದೀಪಾವಳಿ, ದೀಪಗಳ ಹಬ್ಬವೇ ದೀಪಾವಳಿ. ಹಿಂದೂಗಳು ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಮನೆಯವರೆಲ್ಲರೂ ಹೊಸ ಬಟ್ಟೆ ಧರಿಸುತ್ತಾರೆ. ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಮಾಡಿ ತಿನ್ನುತ್ತಾರೆ. ಮನೆಗಳಲ್ಲಿ ದೀಪ ಹಚ್ಚಿ ಪಟಾಕಿ ಸಿಡಿಸುತ್ತಾರೆ. ರೀಟಾಳ ಹುಟ್ಟುಹಬ್ಬ. ರೀಟಾಳ ಹುಟ್ಟುಹಬ್ಬ ಮನೆಯು ಬಲೂನುಗಳಿಂದ ಮತ್ತು ಬಣ್ಣದ ಕಾಗದಗಳಿಂದ ಅಲಂಕೃತಗೊಂಡಿದೆ. ಕೇಕಿನ ಮೇಲೆ ಮೇಣದ ಬತ್ತಿಯನ್ನು ಹಚ್ಚುವ ಮೂಲಕ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾಳೆ. ಅವಳ ಸ್ನೇಹಿತರು ಅವಳಿಗೆ ಉಡುಗೊರೆಗಳನ್ನು ಕೊಟ್ಟರು. ಅವಳ ಅಜ್ಜ ಅಜ್ಜಿ ಅವಳಿಗೆ ಆಶೀರ್ವದಿಸಿದರು. ಎಲ್ಲರೂ ತಿಂಡಿ ತಿನಿಸುಗಳನ್ನು ತಿಂದರು. ಮಕ್ಕಳೆಲ್ಲ ಸಂತೋಷದಿಂದ ಕುಣಿದಾಡಿದರು. ರಂಜಾನ್. ರಂಜಾನ್ ತಿಂಗಳ ಕೊನೆಯಲ್ಲಿ ಆಚರಿಸುವ ಈದ್ ಉಲ್ ಫಿತರ್ ಮುಸ್ಲಿಮರ ಪ್ರಮುಖ ಹಬ್ಬ. ಈ ಹಬ್ಬವನ್ನು ಒಂದು ತಿಂಗಳ ಉಪವಾಸದ ನಂತರ ಆಚರಿಸುತ್ತಾರೆ. ಮನೆಯವರೆಲ್ಲ ಸಿಹಿ ಹಂಚಿ ಶುಭ ಕೋರುತ್ತಾರೆ. ಕ್ರಿಸ್ಮಸ್. ಯೇಸುಕ್ರಿಸ್ತನು ಹುಟ್ಟಿದ ಹಬ್ಬವೇ ಕ್ರಿಸ್ಮಸ್. ಕ್ರೈಸ್ತರು ಈ ಹಬ್ಬವನ್ನು ಡಿಸೆಂಬರ್ 25ರಂದು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಹೊಸ ಬಟ್ಟೆ ತೊಟ್ಟು ಕೇಕ್ ಹಂಚಿ ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾರೆ. ನಾವು ಆಚರಿಸುವ ಇತರ ಹಬ್ಬಗಳೆಂದರೆ ಗಣೇಶ ಚತುರ್ಥಿ, ಕ್ರಿಸ್ಮಸ್, ರಂಜಾನ್, ಸಂಕ್ರಾಂತಿ, ದಸರಾ, ಬಕ್ರೀದ್, ಮಹಾಮಸ್ತಕಾಭಿಷೇಕ, ಗುರುನಾನಕ್ ಜಯಂತಿ, ಮಹಾವೀರ ಜಯಂತಿ. ಶಾಲೆಯಲ್ಲಿ ಆಚರಿಸುವ ಕೆಲವು ಹಬ್ಬಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ.